ನಮಸ್ತೆ, ನಿಮ್ಮೆಲ್ಲರಿಗೂ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ರುಚಿಯಾದ ಸ್ಟಫ್ಡ್ ಆಲೂ ಟಿಕ್ಕಿ ಇಂಗ್ರೀಡಿಯೆಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಈಗ ಮಾಡುವ ವಿಧಾನ: 4 ದೊಡ್ಡ ಆಲೂಗಡ್ಡೆಗಳನ್ನು ಕುಕ್ಕರ್ನಲ್ಲಿ ಕೂಗಿಸಿ ನಂತರ ಸಿಪ್ಪೆ ತೆಗೆದು ನುಣ್ಣಗೆ ಮ್ಯಾಶ್ ಮಾಡಿಕೊಳ್ಳಿ. ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ 1 ಟೀಸ್ಪೂನ್ ಜೀರಿಗೆಯನ್ನು ಹಾಕಿ, ಅದಕ್ಕೆ ಸಣ್ಣದಾಗಿ ಹೆಸಿರುವ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಬಾಡಿಸಿ, ಅದಕ್ಕೆ 2 ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸಿನಕಾಯಿ, 1/2 ಟೀಸ್ಪೂನ್ ಅರಿಶಿನ, 1/2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಜೀರಿಗೆ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆರೆಸಿ. ಕಾಲು ಕಪ್ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆರೆಸಿ. 4 ಸ್ಲೈಸ್ ಬ್ರೆಡ್ಗಳನ್ನು ಒಂದೊಂದಾಗಿ ನೀರಿನಲ್ಲಿ ನೆನೆಸಿ ಬ್ರೆಡ್ನಲ್ಲಿರುವ ನೀರಿನ ಅಂಶವನ್ನು ತೆಗೆಯಿರಿ. ಆ ಬ್ರೆಡ್ ಅನ್ನು ಮ್ಯಾಶ್ ಮಾಡಿದ ಆಲೂಗಡ್ಡೆ ಜೊತೆ ಸ್ವಲ್ಪ ಉಪ್ಪು ಸೇರಿಸಿ ಬೆರೆಸಿ. ಆಲೂಗಡ್ಡೆ ಮಿಶ್ರಣವನ್ನು ಸಮಾನವಾಗಿ ಉಂಡೆಗಳನ್ನಾಗಿ ಮಾಡಿ ಒಂದು ಉಂಡೆಯನ್ನು ಅಂಗೈಯಲ್ಲಿ ತಟ್ಟಿಕೊಳ್ಳಿ. ಮಿಶ್ರಣವನ್ನು ಮಧ್ಯದಲ್ಲಿ ಇಡಿ. ಸೈಡ್ಗಳಿಂದ ಮಧ್ಯಕ್ಕೆ ಕ್ಲೋಸ್ ಮಾಡಿ. ಟಿಕ್ಕಿ ಆಕಾರ ಕೊಡಿ. ಬಾಂಡಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸಿ ಈ ಟಿಕ್ಕಿಗಳನ್ನು ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿ. ಈಗ ಬಿಸಿ ಬಿಸಿಯಾದ ಸ್ಟಫ್ಡ್ ಆಲೂ ಟಿಕ್ಕಿ ಸವಿಯಲು ಸಿದ್ಧ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.